ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿಕಂಠನ್. ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫರ್ನಿಚರ್ ಕಂಪನಿಯಿಂದ ಮಾತಾಡ್ತಾ ಇದ್ದೀನಿ. ನಾವು ಮಾಡುವಂಥ ಪ್ರತಿಯೊಂದು ಫರ್ನಿಚರ್ ಕೂಡ ಕಸ್ಟಮೈಸ್ ಆಗಿರುತ್ತೆ. ನಾವು ಏನೆಲ್ಲ ಹೊಸದಾಗಿ ಫರ್ನಿಚರ್ ಮಾಡ್ತೀವೋ, ಹೊಸ ಮಾಡಲ್ಸು, ಹೊಸ ಕಲರು, ಇಲ್ಲಾಂದರೆ ಹೊಸ ಮೆಟೀರಿಯಲ್ಸು, ಸ್ವಲ್ಪ ಏನಾದರೂ ಚೇಂಜಸ್ ಇದ್ದರೆ ನಾವು ಅದನ್ನು ವಿಡಿಯೋ ತೊಗೊಂಡು ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀವಿ. ಯಾಕಂದರೆ ಒಬ್ಬೊಬ್ಬರಿಗೆ ಒಂಥರ ಬೇಕಾಗಿದೆ. ಸೊ ಈ ಥರ ಕಸ್ಟಮೈಸ್ ಮಾಡೋದ್ರಿಂದ ನಿಮಗೆ ನಿಮ್ಮ ಮನೆಗೂ ಈ ಥರ ಸೂಟಬಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವು ಈ ಥರ ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ಈ ವಿಡಿಯೋನ ನೀವು ಎಂಡ್ ತನಕ ನೋಡಿ, ನಿಮಗೂ ಯಾವಾಗಲೂ ಬೇಕಾದರೆ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ. ಈ ಒಂದು ಫರ್ನಿಚರ್ ಮಾಡಿದ್ದೀವಿ. ಇದು ಬಂದುಬಿಟ್ಟು ಎಲ್ ಶೇಪು ಸೋಫಾ ಕಮ್ ಬೆಡ್ಡು, 2 ಸೀಟರು ಪ್ಲಸ್ಸು ಲಾಂಜರ್ ಇದೆ ಇದರಲ್ಲಿ. ಇದು ನಾವು ಮಾಡಿದ್ದು ಬಂದುಬಿಟ್ಟು ಕಸ್ಟಮೈಸ್, ಅಂದರೆ ಅವ್ರ ಮನೆಗೆ ತಕ್ಕ ಹಾಗೆ ಮಾಡಿದ್ದೀವಿ. ಅವ್ರ ಮನೆಗೆ ಹೋಗಿ ನಾವು ಮೆಜರ್ಮೆಂಟ್ ತೊಗೊಂಡು ಮಾಡಿದ್ದೀವಿ. ಸೊ ಇದರದ್ದು ಔಟರ್ ಸೈಜ್ ನೋಡಬೇಕು, ಇಲ್ಲಿಂದ ಸೊ ಆ ಕಡೆ ಎಂಡ್ ತನಕ 75 ಇಂಚ್ ಇದೆ. ಮತ್ತು ಆ ಕಡೆ ಬ್ಯಾಕ್ ಸೈಡಿಂದ ಫ್ರಂಟು ಎಂಡ್ ತನಕ ನಿಮಗೆ 75 ಇಂಚ್ ಇದೆ. ಸೊ ಇದು ಕಂಪ್ಲೀಟ್ ಸ್ಕ್ವೇರ್ ಆಗಿದೆ. ಸೊ ಅವ್ರ ಮನೇಲಿ ಇಷ್ಟೇ ಸ್ಪೇಸ್ ಇದೆ. ಸೊ ಆಪೋಸಿಟ್ ಟಿ ವಿ ಇದೆ. ಸೊ ಅದಕ್ಕೆ ನಾವು ಈ ಥರ ಮಾಡಿದ್ದೀವಿ. ಇದು ಕಲರ್ ಆಗಲಿ, ಈ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಕಸ್ಟಮರ್ದು ಡಿಸೈನು ಅವ್ರ ತಕ್ಕಾಗೆ ಮಾಡಿದೆ ನಾವಿದು. ಇದರಲ್ಲಿ ಹೇಳ್ಬೇಕಂತಿದ್ರೆ ಇದರಲ್ಲಿ ಒಂದು ಫಸ್ಟ್ ಟೈಮ್ ನಾವು ಮಾಡಿದ್ವಿ. ಇದು ಕೆಳಗಡೆ ಇದೆಲ್ಲ ಕಂಪ್ಲೀಟ್ ಇದೆಲ್ಲ ಇದೆಲ್ಲ ರಬ್ಬರ್ ವುಡ್ ಹಾಕಿದ್ವಿ ನಾವು, ಫಸ್ಟ್ ಟೈಮ್ ಹಾಕಿದ್ವಿ. ಇದು ಬಂದುಬಿಟ್ಟು ಕಸ್ಟಮರ್ದು ಐಡಿಯಾ ಇಲ್ಲ, ಇದು ನಂದು ಐಡಿಯಾ. ಅದು ನಂದು ಐಡಿಯಾ ಅಂತಿದ್ರೆ ನಂದು ಕೂಡ ಇಲ್ಲ ಇದು. ಯಾಕಂದರೆ ನಾವು ಮುಂಚೆಲ್ಲ ನಾವು ಮಾಡಿಕೊಟ್ಟಿರೋದ್ರಲ್ಲಿ ಕೆಳಗಡೆ ಎಲ್ಲ ನಾವು ಕಂಪ್ಲೀಟಾಗಿ ಫ್ಯಾಬ್ರಿಕ್ಗೆ ಕವರ್ ಮಾಡ್ತಾಯಿದ್ವಿ. ಅವ್ರು ಹೇಳ್ತಾಯಿದ್ರು ನಾವು ಮನೆ ಕ್ಲೀನ್ ಮಾಡುವಾಗ ನಮಗೆ ನೀರೆಲ್ಲ ಬಂದ್ಬಿಟ್ಟು ಅದು ಬಟ್ಟೆ ಎಲ್ಲ ಗಲೀಜಾಗ್ಬಿಡ್ತೀವಿ. ನಮ್ಮ ಮನೆ ಕೆಲಸವ್ರಿಗೆ ಎಷ್ಟು ಹೇಳಿದ್ರು ಕೂಡ ಅವರು ಹಂಗೆ ಹೋಗಿ ಟಚ್ ಮಾಡಿಬಿಡ್ತು ಅದನ್ನು. ಸೊ ಅದರಿಂದ ಬೇಗನೆ ತುಂಬ ಗಲೀಜಾಗುತ್ತೆ, ನೋಡೋಕೆ ಹಸಿಯಾಗಿ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು. ಸೊ ನಾವು ಕೆಲಸವ್ರಿಗೆ ತುಂಬ ಹೇಳ್ಬೇಕಾಗುತ್ತೆ, ಹೇಳಿದ್ರು ಕೂಡ ಅವರು ಕೈಲಿ ಮಾಡೋಕ್ಕಾಗ್ತಲ್ಲ, ಸ್ವಲ್ಪ ಡಿಫಿಕಲ್ಟ್ ಇದೆ ಅಂತ ಬೇರೆ ಕಸ್ಟಮರು ಫೀಡ್ಬ್ಯಾಕ್ ಹೇಳಿದ್ರು. ಸೊ ಅದರಿಂದ ನಾನು ಈ ಕಸ್ಟಮರ್ಗೆ ಹೇಳಿದೆ, ಸರ್ ಈ ಥರ ಒಂದು ಸಜೆಷನ್ ಇದೆ, ನಿಮಗೆ ಕಂಪ್ಲೀಟ್ ಫ್ಯಾಬ್ರಿಕಲ್ಲಿ ಕೇಳಿದ್ದೀರಾ, ಓಕೆ ನೋ ಪ್ರಾಬ್ಲಮ್ ಹಾಕ್ಕೊಡ್ತೀವಿ. ಬಟ್ ಆದರೆ ಬೇರೆ ಕಸ್ಟಮರ್ದು ಒಂದು ಸಜೆಷನ್ ಇದೆ ಸರ್, ಈ ಥರ ಕೆಳಗಡೆ ಬಟ್ಟೆ ಎಲ್ಲ ಕ್ಲೀನ್ ಆಗಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಿದ್ರು. ಅದಕ್ಕೋಸ್ಕರ ಸರ್ ನಾನು ಒಂದು ಐಡಿಯಾ ಕೊಡ್ತೀನಿ, ಇದಕ್ಕೆ ಕೆಳಗಡೆ ಕಂಪ್ಲೀಟಾಗಿ ವುಡ್ ಹಾಕ್ಕೊಳ್ಳಿ ಸರ್, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಸೊ ಅದರಿಂದ ಇದು ಕಂಪ್ಲೀಟಾಗಿ ವುಡ್ ಹಾಕಿದ್ದೀನಿ, ಇದು ಗಮ್ದು ರಬ್ಬರ್ ವುಡ್ ಇದು. ನಿಮಗೇನು ಪ್ರಾಬ್ಲಮ್ ಆಗಲ್ಲ ಇದು, ನೀವು 5 ವರ್ಷ ಒಂದ್ಸರಿ 6 ವರ್ಷ ಒಂದ್ಸರಿ ನೀವು ಅದನ್ನು ಪಾಲಿಶ್ ಮಾಡ್ಕೊಂಡ್ರೆ ಸಾಕು, ನೋಡೋಕೆ ಚೆನ್ನಾಗಿರುತ್ತೆ ನಿಮಗೆ. ಸೊ ಈ ಒಂದು ಕಾನ್ಸೆಪ್ಟು ನಮ್ದಿತ್ತು. ಓಕೆ, ಸೊ ಮಿಕ್ಕಿದೆಲ್ಲ ಏನೆಲ್ಲ ಇದರಲ್ಲಿ ಡಿಸೈನ್ ಕಲರ್ಸ್ ಎಲ್ಲ ಏನಿದೆಯೋ ಕಂಪ್ಲೀಟಾಗಿ ಇದು ಕಸ್ಟಮರ್ ಸೆಲೆಕ್ಷನ್ ಮಾಡಿದ್ದಾರೆ. ಮತ್ತು ನಮ್ದು ಏನಪ್ಪ ಅಂತಿದ್ರೆ, ನಾವು ಮಾಡುವಂಥ ಪ್ರತಿಯೊಂದು ಫರ್ನಿಚರಲ್ಲಿ ಕೂಡ ಕ್ವಾಲಿಟಿ ಫೋಕಸ್ ಮಾಡ್ತಾಯಿದ್ದೀವಿ, ಡ್ಯೂರಬಿಲಿಟಿ ತುಂಬ ಫೋಕಸ್ ಮಾಡ್ತಾಯಿದ್ದೀವಿ. ಮತ್ತು ಮನೆ ಶಿಫ್ಟಿಂಗ್ ಮಾಡಬೇಕಂದ್ರೆ ತುಂಬ ಈಸಿಯಾಗಿರಬೇಕು, ಅದೊಂದು ಫೋಕಸ್ ಮಾಡ್ತೀವಿ. ಮತ್ತು ಯಾವುದೇ ಒಂದು ರಿಪೇರಿ ಆಗಬಾರ್ದು, ಸಪೋಸ್ ರಿಪೇರಿ ಆದರೆ ಕೂಡ ಅದನ್ನು ಈಸಿಯಾಗಿ ಚೇಂಜ್ ಮಾಡ್ಕೋಬೋದು, ಆ ಒಂದು ರೀತಿಯಿಂದ ನಾವು ಫರ್ನಿಚರ್ ಮಾಡ್ತಾಯಿದ್ದೀವಿ ನಾವು. ಸೊ ಇದರಿಂದ ನಮಗೂ ಪ್ರಾಬ್ಲಮ್ ಇಲ್ಲ, ಕಸ್ಟಮರ್ಗೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ನಿಮಗೆ ಲಾಂಗ್ ಲೈಫ್ ಬರುತ್ತೆ. ಎಕ್ಸಾಂಪಲು ಇದರಲ್ಲಿ ನೋಡಿ, ಇವಾಗ ಈ ಹ್ಯಾಂಡಲ್ಸ್ ನಿಮಗೇನೋ ಗಲೀಜು ಮಾಡಿಬಿಟ್ರಿ, ಇಲ್ಲ ಬಟ್ಟೆ ಏನೋ ಅರ್ಧ ಆಗಿಬಿಟ್ರಿ ಅಂತ ಹೇಳಿದ್ರೆ ಈ ಹ್ಯಾಂಡಲ್ಸ್ ಮಾತ್ರ ನಾವು ಚೇಂಜ್ ಮಾಡಿಕೊಡ್ತೀವಿ. ಸೊ ನೀವು ಹ್ಯಾಂಡಲ್ ಮಾತ್ರ ಚೇಂಜ್ ಮಾಡಿಸ್ಕೋಬೋದು. ಸೊ ಅದೇ ಥರ ಆ ಕಡೆ ಹ್ಯಾಂಡಲ್ ಆಗಲಿ, ಸೊ ನೆಕ್ಸ್ಟ್ ಹೆಡ್ ಬೋರ್ಡ್ ಆಗಲಿ, ಇಲ್ಲ ಬ್ಯಾಕ್ ರೆಸ್ಟ್ ಆಗಲಿ, ಈ ಪಿಲ್ಲೋ ಆಗಲಿ, ಇಲ್ಲ ಈ ಒಂದು ಲಾಂಜರ್ದು ಏನಾಗಲಿ, ಇದು ಒಂದು ಸೀಟ್ ಆಗಲಿ. ಸೊ ಇದರಲ್ಲಿ ನಾವು ಏನು ಮಾಡಿದ್ದಂದರೆ ಕಂಪ್ಲೀಟ್ ಪಾರ್ಟ್ ಪಾರ್ಟಾಗಿ ನಾವು ರೆಡಿ ಮಾಡಿದ್ವಿ. ಅಂದರೆ ನಿಮಗೆ ಫ್ಯೂಚರ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ನೀವು ಕೇಳಿರ್ತೀರ, ಕೆಲವೊಂದು ಕಡೆ ಎಲ್ಲ ಮಾಡಿರ್ತಾರೆ ಅವರೆಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಎಂಟರ್ ಕಂಪ್ಲೀಟ್ ತೊಗೊಂಡೋಗಿ ರೆಡಿ ಮಾಡ್ತಾರೆ. ಸೊ ಆ ಥರ ಮಾಡೋದು ಅವಶ್ಯಕತೆ ಇಲ್ಲ ಅದರಲ್ಲಿ. ಮತ್ತು ಇನ್ನೊಂದು ಏನಂತಂದರೆ, ಇಲ್ಲ ಯೂಸ್ ಮಾಡಿದ ಮೆಟೀರಿಯಲ್ಸ್ ಎಲ್ಲ ಕೂಡ ಹೆವಿ ಮೆಟೀರಿಯಲ್ಸು, ಅಂದರೆ ನಿಮಗೆ ಎಷ್ಟು ವೆಯ್ಟನ್ನು ಹಾಕಿ ನಿಮಗೇನು ಪ್ರಾಬ್ಲಮ್ ಆಗಲ್ಲ, ನಿಮಗೆ ಅದೊಂದು ಪ್ಲಸ್ ಪಾಯಿಂಟು. ನೆಕ್ಸ್ಟು ನಿಮಗೆ ಸ್ಟೋರೇಜ್ ಇದರಲ್ಲಿ ಇದೆ, ಸ್ಟೋರೇಜ್ ಎಲ್ಲ ಕಾಮನ್ ಆಗಿ ಮಾಡ್ತಾರೆ, ಸ್ಟೋರೇಜ್ ಇದೆ. ಒಳಗಡೆ ಮೆಟಲ್ ಫ್ರೇಮ್ ಇರೋದ್ರಿಂದ ನಿಮಗೆ ಒಂದು ಪ್ರಾಬ್ಲಮ್ ಆಗಲ್ಲ. ಮತ್ತು ಇದರಲ್ಲಿ ಇಲ್ಲಿ ಒಂದು ಇದು ಸೋಫಾ ಕಮ್ ಬೆಡ್ ಇದು.
ಓಕೆ. ಸೊ ನೀವು ಟಿ ವಿ ನೋಡುವಾಗ ನೀವು ಈ ಥರ ಸೊ ಆರಾಮಾಗಿ ನೀವು ಟಿ ವಿ ನೋಡುವಾಗ ರಿಲ್ಯಾಕ್ಸ್ ಮಾಡಿ ನೋಡ್ಬೋದು. ಇದು ಒಂದು ಪ್ಲಸ್ ಪಾಯಿಂಟ್ ಇದೆ. ಮತ್ತು ಇದರಲ್ಲಿ ಇನ್ನೊಂದೇನೆಂದರೆ ಇದು ನೀವು ಸಪ್ರೇಟಾಗಿ ನೀವು ಬಿಚ್ಕೋಬೋದು. ಸೊ ಯಾರೋ ಮನೆಗೆ ಗೆಸ್ಟ್ ಯಾರೋ ಬಂದರೆ ಇದು ಸೈಡ್ಗೆ ಹಾಕ್ಕೊಂಬಿಟ್ಟು ಸೊ ಅಲ್ಲಿ 2 ಜನ ಇಲ್ಲಿ 2 ಜನ ಇದರಲ್ಲಿ 2 ಜನ ಆರಾಮಾಗಿ ಕೂತ್ಕೊ ಆರು ಜನ ಕೂತ್ಕೋಬೋದು. ಇದು ನಾವು ಈ ಥರ ಮಾಡಿದ್ದೀವಿ. ಸೊ ಮುಂಚೆಲ್ಲ ಈ ಥರ ಮಾಡ್ತಾಯಿರಲಿಲ್ಲ. ಇವಾಗ ನಾವು ಈ ಥರ ಸಪ್ರೇಟಾಗಿ ಮೂವ್ ಮಾಡೋ ಥರ ಟೈಪಲ್ಲಿ ಮಾಡಿದ್ದೀವಿ. ಓಕೆ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾವು ಮಾಡೋಂಥ ಪ್ರತಿಯೊಂದು ಫರ್ನಿಚರ್ ಕೂಡ ಆಲ್ಮೋಸ್ಟ್ ಇದೇ ಥರ ಇರುತ್ತೆ. ಎಲ್ಲನೂ ಕೂಡ ನಿಮಗೆ ಸಿಸ್ಟಮೆಟಿಕ್ ಆಗಿರುತ್ತೆ, ರಿಪೇರಿ ಮಾಡೋಕ್ಕೆ ಈಜಿರುತ್ತೆ, ಶಿಫ್ಟಿಂಗ್ ಮಾಡೋಕ್ಕೆ ಈಜಿರುತ್ತೆ, ಮತ್ತು ಕ್ವಾಲಿಟಿ ಚೆನ್ನಾಗಿರುತ್ತೆ. ಮತ್ತು ವೆಯ್ಟ್ ಕೆಪಾಸಿಟಿ ಬಂದುಬಿಟ್ಟು ಚಿಂತೆ ಮಾಡಬೇಡಿ. ಒಬ್ಬೊಬ್ಬರು ನಿಮಗೆ 140 ಕೆಜಿ 150 ಕೆಜಿ ವೆಯ್ಟ್ ಇದ್ರೂ ಕೂಡ ಎಲ್ಲರೂ ಆರಾಮಾಗಿ ಕೂತ್ಕೋಬೋದು, ಏನು ಮುರಿದೋಗೋ ಚಾನ್ಸ್ ಇಲ್ಲ. ಯಾಕೆಂದರೆ ಇದರಲ್ಲಿ ಕಂಪ್ಲೀಟಾಗಿ ನಾವು ಮೆಟಲ್ ಫ್ರೇಮ್ ಯೂಸ್ ಮಾಡಿದ್ದೀವಿ. ಸೊ ಮುಂಚೆ ಎಲ್ಲ ನಾವು ಇದೆಲ್ಲ ಯೂಸ್ ಮಾಡ್ತಾಯಿರಲಿಲ್ಲ. ನಾವು ಹೆಂಗಂತಂದರೆ ನಾವು ಕಸ್ಟಮರ್ಗೆ ತಕ್ಕ ಹಾಗೆ ಮಾಡಿ ಮಾಡಿ ಕೊಡ್ತಾಯಿದ್ದೀವಿ. ಬಟ್ ಕಸ್ಟಮರ್ಗೆ ತಕ್ಕ ಹಾಗೆ ಮಾಡಿ ಕೊಡೋದ್ರಿಂದ ಏನಾಯ್ತಂದರೆ ಸುಮಾರು ಪ್ರಾಬ್ಲಮ್ಗಳು ಕಸ್ಟಮರ್ ನಮ್ಮ ಹತ್ರ ಹೇಳಿದ್ರು ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ. ಆ ಪ್ರಾಬ್ಲಮ್ನ ನಾವು ಏನು ಮಾಡ್ತೀವಂದರೆ ಡೇ ಬೈ ಡೇ ನಾವೇನು ಮಾಡಿದರೆ ಚೇಂಜ್ ಮಾಡಿಕೊಂಡೇ ಬಂದಿದ್ದಕ್ಕೆ ನಾವು ಇವಾಗ ಇಷ್ಟೊಂದು ಕಾನ್ಸೆಪ್ಟಲ್ಲಿ ನಿಮಗೆಲ್ಲ ಹೇಳ್ತಾ ಇದ್ದೀವಿ. ನಾವು ಕಸ್ಟಮರ್ದು ಫೀಡ್ಬ್ಯಾಕ್ ತೊಗೊಂಡಿಲ್ಲ ಅಂದರೆ ನಾವು ಇಷ್ಟು ಡೆವಲಪ್ ಆಗ್ತಾ ಇರಲಿಲ್ಲ. ಯಾಕಂದರೆ ರೆಡಿಮೇಡ್ ಕಾನ್ಸೆಪ್ಟ್ ಏನಂದರೆ ರೆಡಿ ಮಾಡಿ ಕೊಡಬೇಕು, ಇಷ್ಟೇ ಕಾನ್ಸೆಪ್ಟ್ ಇರುತ್ತೆ ಅವ್ರದ್ದು. ಸೊ ತೊಗೊಂಡೋಗಿ ನೀವು ಏನು ಮಾಡ್ತಿರೋ ಅದು ನಿಮ್ಮ ಪಾಡೋದು, ಅದು ಮುರಿದೋಯ್ತೋ ಒಡ್ದೋಯ್ತೋ ಏನಾಗಿದ್ದು ನೀವು ಅವ್ರಿಗೆ ಏನಾದರೂ ಕೇರ್ ಮಾಡಲ್ಲ, ಏನಿಲ್ಲ ಚೆನ್ನಾಗಿನೇ ಇದೆ ಎಲ್ಲ ತೊಗೊಂಡೋಗ್ತಾರೆ ಅಂತ ಹೇಳ್ತಾರೆ. ಬಟ್ ನಾವು ಆ ಥರ ಇಲ್ಲ. ಯಾಕಂದರೆ ಒಂದು ಕಸ್ಟಮರ್ ಯೂಸ್ ಮಾಡುವಾಗ ಅವ್ರೇನೆಲ್ಲ ಪ್ರಾಬ್ಲಮ್ ತೊಂದರೆಗಳು ಅವ್ರು ಆಗುತ್ತೆ ಅದನ್ನು ಕೇಳಿದ್ರೆ ಸೊ ಬೇರೆಯವ್ರ ಕಸ್ಟಮರ್ಗೆ ನಾವು ಅದು ಹೆಲ್ಪ್ ಆಗುತ್ತೆ ನಮಗೆ. ಸೊ ಅದರಿಂದ ನಾವು ಈ ಥರ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಾಂದರೆ ನಾವು ಇದೆಲ್ಲ ಮೆಟಲ್ ಫ್ರೇಮ್ ಹಾಕೋದು ಅವಶ್ಯಕತೆ ಇರಲಿಲ್ಲ. ಇಷ್ಟೊಂದು ಈಗ ಎಲ್ಲ ಕಂಪ್ಯೂಟರ್ ಸಿಸ್ಟಮ್ಗೆ ಇರೋದೆಲ್ಲ ಪ್ರತಿಯೊಂದು ಕೂಡ ಕಸ್ಟಮರ್ ಫೀಡ್ಬ್ಯಾಕೆ, ಅವ್ರು ಕೊಟ್ಟಿರೋ ಕೆಲವೊಂದು ಐಡಿಯಾಗಳು ಮತ್ತು ನನ್ನದು ಕೆಲವೊಂದು ಐಡಿಯಾಗಳೆಲ್ಲ ತೊಗೊಂಡು ಈ ಥರ ಎಲ್ಲ ಮಾಡಿದ್ದಕ್ಕೆ ನನಗೆ ಈಗ ಹ್ಯಾಪಿಯಾಗಿದೆ. ಒಂದೊಂದು ಫರ್ನಿಚರ್ ಮಾಡುವಾಗಲೂ ತುಂಬ ಸಂತೋಷ ಆಗುತ್ತೆ. ಯಾಕಂತೇಳಿದ್ರೆ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನು, ಕಸ್ಟಮರ್ ಒಂದು ಸ್ಯಾಟಿಸ್ಫ್ಯಾಕ್ಷನು. ಸೊ ಅವರು ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ, ನನಗೂ ಹ್ಯಾಪಿಯಾಗಿ ಫೀಲ್ ಆಗುತ್ತೆ. ಸೊ ನೀವು ಶೋರೂಮಲ್ಲಿ ಏನು ಪ್ರೈಸ್ ಇದೆಯೋ ಆ ಪ್ರೈಸಿಗೆ ಬಂದುಬಿಟ್ಟು ನಾವು ಫ್ಯಾಕ್ಟ್ರಿಯಲ್ಲಿ ಕೊಡ್ತೀವಿ. ಬಟ್ ಕ್ವಾಲಿಟಿ ಅದಕ್ಕಿಂತ ಡಬಲ್ ಆಗಿರುತ್ತೆ. ಸೊ ಅದು ಮಾತ್ರ ನಾವು ಗ್ಯಾರಂಟಿ ಕೊಡ್ಬೋದು. ಸೊ ಶೋರೂಮಲ್ಲಿ ಏನೇ ಹೇಳ್ಬೋದು ಬಟ್ ನೀವು ನೋಡೋಕ್ಕಾಗಲ್ಲ. ನಾವೇನು ಮಾಡ್ತೀವಿ ಅಂದರೆ ನಾವು ರೈಟಿಂಗ್ ಮಾಡಿ ಬರೆದು ಕೊಡ್ತೀವಿ, ನಾವು ಏನೆಲ್ಲ ಮೆಟೀರಿಯಲ್ಸ್ ಹಾಕಿದ್ವಿ ಅಂತ ಬರೆದು ಕೊಡ್ತೀವಿ. ಮತ್ತು ಇದರಲ್ಲಿ ಇರುವಂಥ ಪ್ರತಿಯೊಂದು ಕೂಡ ನಿಮಗೆ ಅಪ್ಡೇಟ್ ಕೊಡ್ತೀವಿ. ಅದರಿಂದ ನಿಮಗೆ ಏನೋ ಭಯ ಇಲ್ಲ, ಏನು ಹಾಕಿದೆ ಅಂತ ಭಯ ಇಲ್ಲ. ಮತ್ತು ಪ್ರತಿಯೊಂದು ನೀವೇ ಚಾಯ್ಸ್ ಮಾಡ್ತೀರಾ, ನಿಮಗೆ ಇದರ ಒಳಗಡೆ ಏನು ಫಾರ್ಮ್ ಡೆನ್ಸಿಟಿ ಬೇಕು ನೀವೇ ಚಾಯ್ಸ್ ಮಾಡ್ತೀರಾ, ಒಳಗಡೆ ಏನು ಪ್ಲೇವುಡ್ ಬೇಕು ನೀವು ಚಾಯ್ಸ್ ಮಾಡ್ತೀರಾ, ಕೆಳಗಡೆ ಏನು ಮೆಟಲು ಏನು ಕಲರು ಎಲ್ಲ ನೀವೇ ಚಾಯ್ಸ್ ಮಾಡೋದ್ರಿಂದ ಅದ್ರ ನಾಲೆಜನ್ನು ಫಸ್ಟ್ ಕೊಟ್ಬಿಡ್ತೀವಿ, ಆಮೇಲೆ ನೀವು ಚಾಯ್ಸ್ ಮಾಡ್ತೀರಾ. ಸೊ ವಿತೌಟ್ ನಾಲೆಜು ನೀವು ಚಾಯ್ಸ್ ಮಾಡಿದ್ರೆ ಆಮೇಲೆ ನಿಮಗೆ ನಾಲೆಜ್ ಬಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ನಾವು ಏನು ಮಾಡ್ತೀವಿ ಅಂದರೆ ಯಾವುದೇ ಯಾರೇ ಬಂದರೂ ಕೂಡ ನಾವು ಬೇಗ ಆರ್ಡರ್ ತೊಗೊಳ್ಳಲ್ಲ. ನಾವು ಜಾಸ್ತಿ ಫಸ್ಟ್ ನಾಲೆಜ್ ಕೊಡ್ತೀವಿ, ಅದ್ರ ಪ್ರೈಸ್ ಆಗಲಿ ಇಲ್ಲ ಅದ್ರ ಕ್ವಾಲಿಟಿ ಆಗಲಿ ಅದ್ರ ಲೈಫ್ ಆಗಲಿ ಎಲ್ಲನೂ ಪ್ರತಿಯೊಂದು ನಾವು ನಾಲೆಜ್ ಕೊಡ್ತೀವಿ. ಅವ್ರ ತಿಳ್ಕೊಂಡ್ಮೇಲೆ ನಮಗೆ ಆಮೇಲೆ ಅವರು ಆರ್ಡ್ರ್ ಕೊಟ್ಟರೆ ಸೊ ಅವ್ರ ಮೈಂಡು ಕ್ಲಾರಿಟಿ ಇದೆ, ನಮಗೂ ಕ್ಲಾರಿಟಿ ಇರುತ್ತೆ. ಸೊ ವಿತೌಟ್ ನಾಲೆಜು ನಾವು ಆರ್ಡ್ರ್ ತೊಗೊಂಡ್ರೆ 4 ದಿವಸ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅದಕ್ಕೆ ಆಪೋಸಿಟಾಗಿ ಆಗುತ್ತೆ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಆಗುವಾಗ ನನಗೂ ಲಾಸು ಮತ್ತು ಕಸ್ಟಮರ್ಗೂ ಲಾಸು. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಸೊ ಬಿಫೋರ್ ನಾಲೆಜ್ ಸೊ ಆಮೇಲೆ ಪರ್ಚೇಸ್ ಅಂತ ಹೇಳ್ತೀವಿ ನಾವು. ಸೊ ದಯವಿಟ್ಟು ನೀವು ಎಲ್ಲೇ ತೊಗೊಂಡ್ರು ಕೂಡ ಫರ್ನಿಚರು ನೀವು ದಯವಿಟ್ಟು ಅದ್ರ ಬಗ್ಗೆ ನಾಲೆಜ್ ತಗೊಳ್ಳಿ, ಅದ್ರ ಫೀಚರ್ಸ್ ತಗೊಳ್ಳಿ, ಮತ್ತು ಏನು ಮೆಟೀರಿಯಲ್ಸ್ ಹಾಕಿದ್ದಾರೆ ಅಂತ ತಗೊಳ್ಳಿ, ಮತ್ತು ಅದಕ್ಕೆ ಎಷ್ಟು ಅವರು ವ್ಯಾರಂಟಿ ಕೊಡ್ತಾರೆ ಅದೆಲ್ಲ ನೋಡಿ ತೊಗೊಂಡ್ರೆ ಬೆಸ್ಟು. ಬಟ್ ನೋ ನೀವು ಐ ಥಿಂಕ್ ನೀವು ಏನು ಹೇಳಿದ್ರು ಕೂಡ ಏನೋ ಪ್ರೂಫ್ ಇರಬೇಕು, ರೈಟಿಂಗ್ ಇರಬೇಕು, ಎಲ್ಲರ ಬಾಯಲ್ಲಿ ಏನು ಬೇಕು ಹೇಳ್ಬೋದು, ಬಟ್ ಪ್ರಾಕ್ಟಿಕಲಾಗಿ ಬರುವಾಗ ಯಾರೂ ಸಪೋರ್ಟ್ ಮಾಡಲ್ಲ. ಸೊ ಅದರಿಂದ ನೀವು ದಯವಿಟ್ಟು ಎಲ್ಲೇ ತೊಗೊಂಡ್ರು ಕೂಡ ಕ್ಲಾರಿಟಿ ಇರಲಿ ನಿಮಗೆ, ಸವಾಗ ಬೆಸ್ಟ್ ಇರುತ್ತೆ. ಓಕೆ ಸರಿ ಆಯಿತು. ಇವತ್ತು ಒಂದು ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಇಲ್ಲಾಂದರೆ ನಿಮ್ಮ ರಿಲೇಟಿವ್ಗೆ ಯಾರಾದರೂ ಇದು ಬೇಕಾದರೆ ಅವ್ರಿಗೆ ಶೇರ್ ಮಾಡಿ. ಸೊ ಧನ್ಯವಾದಗಳು. ಬೇರೆ ಒಂದು ಫರ್ನಿಚರ್ ಮುಖಾಂತರ ನಾನು ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.